ಈಗ ಇಲ್ಲಿಂದನೂ ನಾವು ನೋಡ್ಕೊಂಬಂದಿರೋಂಥ ಕಾಲದಿಂದನೂ ಸನ್ಮಾನ್ಯ ನಮ್ಮ ತಾತ ಅವರೇ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ಅವರೇ ಅಂತಿಮವಾಗಿ ನಿರ್ಧಾರ ಮಾಡ್ಕೊಂಬಂದಿದ್ದಾರೆ. ಇವತ್ತು ನಾನೇ ಕೂಡ ನನ್ನದೇ ಒಂದು ಈ ಪರಿಸ್ಥಿತಿ ತೊಗೊಂಡ್ರು ಕೂಡ ಈ ಭವಾನಿ ರೇವಣ್ಣ ಅವರು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಆದರೆ ಅವರು ತೀರ್ಮಾನ ಮಾಡಿದ್ದು ಸೂರಜ್ ರೇವಣ್ಣ ಅವರ ಅಭ್ಯರ್ಥಿ ಆಗಬೇಕು ಅಂತ. ಅದೇ ರೀತಿಯಾಗಿ ಸಂಸತ್ ಚುನಾವಣೆಯಲ್ಲೂ ಕೂಡ ಅವರೇ ಸ್ಪರ್ಧೆ ಮಾಡಬೇಕಿತ್ತು ಹಾಸನ ಜಿಲ್ಲೆಯಿಂದ. ಆದರೆ ಅವರ ಒಂದು ಸ್ವಇಚ್ಛೆಯಿಂದ ಅವರ ಮನಸ್ಸು ಇಚ್ಛೆಯಿಂದ ಅವರೊಂದು ನಮ್ಮ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ದಾರಿ ಮಾಡಿಕೊಟ್ರು. ಇವತ್ತು ಅವರ ಭವಿಷ್ಯ ಅಲ್ಲಿ ರೂಪಿಸ್ಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತ ಅವರೇ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಈಗ ನೋಡಿ ಅಲ್ಲಿ ಏನಾಗಿದೆ ಅಂತ ಹೇಳ್ತೀನಿ, ಇರೋ ವಿಷಯ ಹೇಳ್ಬಿಡ್ತೀನಿ. ನಮಗೇನು ಸ್ವರೂಪ ಏನು ಬೇಡ ಇಲ್ಲ ಅಥವಾ ಹೆಚ್ಚು. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಪ್ರಕಾಶ್ ಅವರೇನು ಬೇರೆ ಇಲ್ಲ. ಈಗ ಆ ಕುಟುಂಬಕ್ಕೂ ಕೂಡ 4 ಬಾರಿ ನಾವು ಟಿಕೆಟ್ ಕೊಟ್ಟು ಎಂ ಎಲ್ ಎ ಒಂದು ಶಾಸಕ ಸ್ಥಾನನ ತಂದುಕೊಟ್ಟಿದ್ದೀವಿ. ಅದಾದ ನಂತರ ಅವರು ಅಗಲಿದ ನಂತರ ಆದರೂ ಕೂಡ ಇವತ್ತು ಅವ್ರ ಮಗನ ಉಪಾಧ್ಯಕ್ಷರು ಮಾಡಿ ಸಂಜೀವಿನಿ ಹಾಸ್ಪಿಟ್ಲಿಗೆ ಅಧ್ಯಕ್ಷರು ಮಾಡಿದ್ದೀವಿ. ಈಗ ಸಾಕಷ್ಟು ಅಧಿಕಾರಿಗಳನ್ನ ಅವ್ರಿಗೂ ಕೊಟ್ಟಿದ್ದೀವಿ. ನಾವೇನು ಯಾರನ್ನೇನು ಅನ್ಯಾಯ ಮಾಡಿಲ್ಲ ಅಥವಾ ಯಾರಿಗೇನು ನಾವೇನು ರಾಜಕೀಯವಾಗಿ ನೆಗ್ಲೆಕ್ಟ್ ಮಾಡಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಈಗ ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ನೀವೇ ನೋಡ್ಕೊಂಬಂದಿದ್ದೀರಾ ಹೇಗೆ ಈಗ ಹಾಲಿ ಶಾಸಕರು ಹಾಸನ ತಾಲೂಕಿನಲ್ಲಿ ನಮ್ಮ ಕಾರ್ಯಕರ್ತನಾಗ್ಬೋದು ಅಥವಾ ಒಂದು ಪಕ್ಷದ ಒಂದು ವ್ಯವಸ್ಥೆ ಆಗ್ಬೋದು ಯಾವ ರೀತಿ ಒಂದು ನಿಮಿಷ ತಡೀರಪ್ಪ ಒಂದು ನಿಮಿಷ ಯಾವ ರೀತಿ ಒಂದು ಈ ಕಾರ್ಯಕರ್ತನ ಡಿಸ್ಟರ್ಬ್ ಮಾಡೋದಲ್ಲಿ ನೋಡಿದಿರ. ಇವತ್ತು ಆ ಕಾರ್ಯಕರ್ತನ ಉಳಿಸ್ಕೋಬೇಕಾಗಿದೆ, ನಮ್ಮ ಪಕ್ಷನ ಮತ್ತೆ ಆ ತಾಲೂಕಿನಲ್ಲಿ ಒಂದು ಶಾಸಕ ಸ್ಥಾನನ ಕಾಣಬೇಕಾಗಿದೆ. ಅದು ಆದರೆ ನಿಮ್ಮ ಕುಟುಂಬದಿಂದ ಮಾತ್ರ ಸಾಧ್ಯ ಅಂತ ಇವತ್ತು ಕಾರ್ಯಕರ್ತರ ಅಪೇಕ್ಷೆ ಇದೆ, ಇವತ್ತು ಜನರ ಅಪೇಕ್ಷೆ ಇದೆ. ಅದೇನು ನಾವು ಹೋಗಿ ಅಲ್ಲಿ ಕಂಟೆಸ್ಟ್ ಮಾಡಬೇಕು, ನಾವು ಹೋಗೇನೋ ಯಾರ ಮೇಲೂ ಕಂಟೆಸ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲ. ಇವತ್ತು ಆ ತಾಲೂಕಿನಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಏನು ಹಾಸನ ಜಿಲ್ಲೆ ಅಂದರೆ JDS ಭದ್ರಕೋಟೆ ಅಂತ ಏನು ಇವತ್ತು ಕರಿತೀವಿ, ಹಾಸನ ತಾಲೂಕಿನಲ್ಲೂ ಕೂಡ ಅದನ್ನೇ ನಾವು ಮುಂದಿನ ದಿನಗಳಲ್ಲಿ ಆ ಸ್ಥಾನ ಏನು ಕಳ್ಕೊಂಡಿದ್ವಿ 2018ರಲ್ಲಿ ಈಗ 2023ರಲ್ಲಿ ಸ್ಥಾನನ ಮತ್ತೆ ನಾವು ಮರುಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಅಂತ ಹೇಳಕ್ ಬಯಸ್ತೀನಿ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.